ಎಲ್ಲ ಸಂವಿಧಾನ ಪೀಠಕ್ಕೆ ಅಟ್ ಲೀಸ್ಟ್ ಸಂವಿಧಾನ ಪುಸ್ತಕವನ್ನಾದರೂ ನಾವು ಓದ್ದೇವೆ ಕೆಲವೊಬ್ರು ಆ ಪೀಠಕ್ಕೆ ಮಕ್ಕಳ ಕೈಯಲ್ಲಿ ಇದೇನ ನಮಗೊಂದು ಕೊಟ್ಟಿದ್ದಾರೆ ಇವತ್ತಿನ ದಿನ ಒಂದು ಚೂರು ಅದನ್ನ ಓದಿ ನಮಗೆ ಹೇಳಿ ಅಂತಂದ್ರೆ ಮನೆಯಲ್ಲಿ ಆ ಮಕ್ಕಳಿಗೆ ಪ್ರತಿಯೊಬ್ಬರು ಅದನ್ನ ಓದಿ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ಸಮಾನತೆ ಸರ್ವಭೌಮ ಸಮಾಜವಾದಿ ಗಣರಾಜ್ಯವಾಗಿ ಹಾಗೂ ಸಮಸ್ತ ನಾಗರಿಕರು ಅಂದ್ರೆ ನಮ್ಮ ಭಾರತದ ಸಮಸ್ತ ನಾಗರಿಕರು ಎಲ್ಲರೂ ಒಂದೇ ಆದ್ರೆ ನಮ್ಮಲ್ಲಿ ಭೇದಭಾವ ಮಾಡ್ತಾರೆ ಯಾಕೆ ಮಾಡ್ತಾರೆ ನಾವು ಯಾವಾಗ ಸಂವಿಧಾನವನ್ನ ಅದರಲ್ಲಿರೋ ಪೀಠಿಕೆಗಳು ಅದರಲ್ಲಿರೋ ಕಾನೂನು ಐಪಿಸಿ ಸೆಕ್ಷನ್ ಹೇಳ್ತಾರೆ ಏನ್ ನಮ್ಮ ಜಮೀನು ತೊಂದರೆ ಆಗಿದೆ ಒಡದಾಟ ಬಡದಾಟ ಆಗಿದೀವಿ ಸರಿಯಾಗಿ ಸರ್ವೆ ಅವರು ಸರ್ವೆ ಮಾಡ್ಕೊಟ್ಟಿಲ್ಲ ನಾವು ತೊಂದರೆ ಆಗಿದೆ ನಡ್ರಪ್ಪ ಸ್ಟೇಷನ್ಗೆ ಅಂತ ಕಾನೂನು ಅಲ್ಲೋದ್ರೆ ನಮ್ಮ ಕಾನೂನು ಐಪಿಸಿ ಏನು ತೊಂದರೆ ಆಗಿದೆ ಕಾನೂನು ಮಾತ್ರ ಅದನ್ನ ನಾವು ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನ ಅದನ್ನು ತಿಳಿದಿರೋರು ನಮ್ಮ ಮಕ್ಕಳಿಂದ ಅದನ್ನು ಹೇಳಿಸ್ಕೊಂಡ್ರೆ ಈ ಸಂವಿಧಾನದಲ್ಲಿ ಹೇಗಿದೆ ನಾವು ಯಾಕಕ್ಕಾಗಿ ಬದುಕಬೇಕು ಮುಂದೆ ಹೇಗೆ ಬದುಕಬೇಕು ನಾವು ಈಗ ಹೇಗೆ ಬದುಕ್ತಾ ಇದೀವಿ ನಾವು ಮನೆ ಬಿಟ್ಟ ತಕ್ಷಣ ಏನೋ ಕೆಲಸ ಮುಗಿಸ್ಕೊಂಡು ಮತ್ತೆ ಬರೋವರೆಗೂ ನಮ್ಮ ಕಾನೂನೇ ನಮ್ಮ ರಕ್ಷಣೆ ಇಲ್ಲಾಂದ್ರೆ ಏನು ನಮ್ಮ ಗುರುಗಳೆಲ್ಲ ಹೇಳಿದರೆ ಅದು ಸಾಮಾಜಿಕ ನ್ಯಾಯ ಎಲ್ಲರಿಗೂ ಒಂದೇ ಸಾಮಾಜಿಕ ನ್ಯಾಯ ಹುಟ್ಟಿದಾಗಲಿಂದ ನಾವು ಸಾಯೋವರೆಗೂ ಮನೆ ಬಿಟ್ಟಾಗಲಿಂದ ಮನೆ ಸೇರೋವರೆಗೂ ಸಾಮಾಜಿಕ ನ್ಯಾಯ ಪೇಪರ್ ಹಾಯುವವರಿಂದ ಹಿರಿಯ ನಾಗರಿಕರವರೆಗೂ ನಾವು ಯಾರನ್ನಾಗಲಿ ಅಸಮಂಜಸವಾಗಿ ಅವರನ್ನ ಏನೇ ಮಾತನಾಡಿದ್ರು ತಪ್ಪೇ ಅಣ್ಣ ತಮ್ಮ ಅಕ್ಕ ಸರ್ ಸ್ವಾಮಿ ಎಲ್ಲವೂ ಸಮಾನತೆಯನ್ನು ಕೂಡಿದ್ರೆ ಮಾತ್ರ ಸಮಾನತೆಯನ್ನು ನಾವು ಪರಿಗಣಿಸುತ್ತಿದ್ದೀವಿ ಅಂತ ಏ ಬಾರೋ ಏ ಹೋಗೋ ನೀನ್ ಯಾವೋ ನೀನ್ ಏನು ಅಂತಂದ್ರೆ ಅದು ಸಮಾನತೆ ಅಲ್ಲ ಆರ್ಥಿಕ ಎಲ್ರಿಗೂ ಸಮಾನತೆ ನಾವು ದುಡಿದ್ರೆ ಆರ್ಥಿಕತೆ ಬರುತ್ತೆ ಇಲ್ಲೋ ಆರ್ಥಿಕತೆ ನಾವು ದುಡಿದ್ರೆ ಸಮಾನತೆ ಆರ್ಥಿಕತೆ ಅದಕ್ಕೆ ಇರುತ್ತೆ ಆದ್ರೆ ಮೇಲೆ ಇರೋರು ಮೇಲೇನೆ ಆರ್ಥಿಕತೆ ಹೊಂದಿರ್ತಾ ಇರ್ತಾರೆ ಇಲ್ಲದೆ ಇರೋರು ಇಲ್ಲ ಅದು ಆರ್ಥಿಕತೆ ಸಮಾನತೆ ನಾವು ಯಾವಾಗ ಆರ್ಥಿಕತೆ ಬರುತ್ತೆ ಅಂತ ನಾವು ಅದನ್ನ ದೃಢೀಕರಿಸುತ್ತೀವಿ ಸಮಾನತೆ ದುಡಿಮೆಯನ್ನು ನಾವು ಪರಿಗಣಿಸಲು ಸಾಧ್ಯವಿಲ್ಲ ಓದಿರೋರು ಉತ್ತಮ ಉದ್ಯೋಗ ಪಡೆದಿರ್ತಾರೆ ಅವ್ರ ಉತ್ತಮ ವೇತನ ಬರುತ್ತೆ ಇಲ್ಲಿ ಕೂಲಿಗೆ ಹೋಗೋರು ಇಲ್ಲಿ 300 ರೂಪಾಯಿ ಕೂಲಿ ಪಡೆಯೋರು ಇದ್ದಾರೆ 150 ರೂಪಾಯಿ ಕೂಲಿ ಕೊಡೋರಿದ್ದಾರೆ ಕೂಲಿ ಕೊಡೋದ್ರಲ್ಲೂ ತಾರತಮ್ಯ ಮಾಡ್ತಾರೆ ಅದನ್ನ ನಾವು ಪ್ರಶ್ನೆ ಮಾಡೋದೇ ಕಾನೂನು ಆ ಕೂಲಿ ಪಡೆಯುವ ಹಣವನ್ನ ನಾವು ಏನು ಪ್ರಶ್ನೆ ಮಾಡ್ತೀವಿ ನಾವು ದುಡಿಯೋದಕ್ಕೆ ಏನು ಪ್ರತಿಫಲ ಕೊಡಿ ಅನ್ನೋದನ್ನ ನಾವು ಕೇಳ್ತೀವಿ ಅದು ಆರ್ಥಿಕತೆಯನ್ನ ಅವರು ಕಷ್ಟ ಅವರ ಆರ್ಥಿಕತೆಯನ್ನ ಅವ್ರು ಕೇಳ್ತಾರೆ ಆ ಕಷ್ಟವನ್ನು ಸಮಾನತೆಗಾಗಿ ಕಾನೂನಿದೆ ಅದೇ ನಮ್ಮ ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿರುವ ನಮಗೆ ಒಂದು ಪರಮ ಪೂಜ್ಯ ಗ್ರಂಥ ಪರಮ ಪೂಜ್ಯ ನಮ್ಮ ಜೀವನಾಡಿ ನಮ್ಮ ಹೃದಯ ಅಂತಂದ್ರೆ ಅದು ಸಂವಿಧಾನ ಅದು ಆರ್ಥಿಕತೆಗೆ ಒಂದು ಮೂಲಾಧಾರ ಮತ್ತೆ ರಾಜಕೀಯ ನ್ಯಾಯ ನಮಗೆ ರಾಜಕೀಯ ನ್ಯಾಯ ಇದೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಹಲವು ಜನ ಮಹಿಳಾ ಸದಸ್ಯರಿದ್ದಾರೆ ಅದು ಎಲ್ಲಿಂದ ಬಂತು ಅಂತಂದ್ರೆ ನಮ್ಮ ಸಂವಿಧಾನದಿಂದ ನಮ್ಮ ಅಂಬೇಡ್ಕರ್ ಅವರು ನೀಡಿರೋ ಕಾನೂನಿನಿಂದ ಆದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿರುವ ಮಹಿಳಾ ಸದಸ್ಯರು ಸರ್ವೆ ಸಾಮಾನ್ಯವಾಗಿ ಯಾರು ಇಲ್ಲಿ ಕಾಣಿಸ್ತಿಲ್ಲ ಕಾರಣ ಏನು ನಮಗೂ ಗೊತ್ತಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಒಂದು ಮನವಿ ಇಲ್ಲಿರೋದು ನಮ್ಮ ಸಂವಿಧಾನ ಏನಿದೆ ನಿಮ್ಮ ಕಾರ್ಯಕ್ರಮ ಏನಿದೆ ದಯವಿಟ್ಟು ಇನ್ನು ಮುಂದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಯಾವುದೋ ಒಂದು ವಿಚಾರ ಆಗಲಿ ಆಚಾರ ಆಗಲಿ ಕಾನೂನಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾವೇನು ಮೀಸಲಾತಿಯಲ್ಲಿ ಪಡೆದಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮೀಸಲಾತಿಯನ್ನು ಏನು ಕೊಟ್ಟಿದ್ದಾರೆ ಆ ಮೀಸಲಾತಿ ಬಂದಿರತಕ್ಕಂತವರು ಆಯ್ಕೆ ಆಗಿರ್ತಕ್ಕಂತ ಗ್ರಾಮ ಪಂಚಾಯತಿ ಸದಸ್ಯರೇ ಇಲ್ಲಿ ಕಾರ್ಯಕ್ರಮದಲ್ಲಿ ಇಲ್ಲ ಅಂತಂದ್ರೆ ಅದು ನಮ್ಮ ದುರದೃಷ್ಟ ಅಂತ ನಾವು ಅನ್ಕೊಂತೀವಿ ದಯವಿಟ್ಟು ಮುಂದೆ ಆಗೋಗೋದು ಬೇಡ ದಯವಿಟ್ಟು ಒಂಚೂರು ಗಮನ ಹರಿಸಿ ಆದ್ರೆ ಇನ್ನೊಂದು ಗ್ರಾಮ ಪಂಚಾಯತಿಯಲ್ಲಿ ಕಾನೂನು ಚೌಕಟ್ಟು ಎಲ್ಲವೂ ಇದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಸ್ವಲ್ಪ ಒಂಚೂರು ನೂರಕ್ಕೆ ನೂರಷ್ಟು ಮಾಡದೇ ಇದ್ರು ಪರವಾಗಿಲ್ಲ ಬರೀ ಒಂದು 60% ಅಷ್ಟು ಯಾಕಂದ್ರೆ 50%ಕ್ಕಿಂತ ಕೆಳಗೆ ಇದ್ರೆ ಕಾನೂನು ಚೌಕಟ್ಟಿನಲ್ಲಿ ನಿಮಗೆ ಅದು ಬೇರೆ ಅರ್ಥ ಬರುತ್ತೆ 50%ಕ್ಕಿಂತ ಕಡಿಮೆ ಬೇಡ ದಯವಿಟ್ಟು ನಮ್ಮ ಅನಾಗರಿಕರಿಗೆ ಕಾನೂನು ಚೌಕಟ್ಟಿನಲ್ಲಿ ಆದ್ರೆ ಇದನ್ನ ಎಲ್ಲ ಒಂದು ಪಾಂಪ್ಲೆಟ್ಸ್ ಅನ್ನ ಒಡೆದು ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿ ಒಂದು ಚೂರು ಮಾಡ್ತೀರಣ ಆದ್ರೆ ನೀವು ಮಾಡಿ ಹೊರೆ ಆಗುತ್ತೆ ಅಂತಂದ್ರೆ ನಾವು ಕೊಡ್ತೀವಿ ನಮ್ಮ ಕೈಯಿಂದ ಕೊಡ್ತೀವಿ ಅದನ್ನ ಒಂಚೂರು ಮಾಡ್ಕೊಡಿ ಪಂಚಾಯತಿಯಿಂದ ಕೊಟ್ರೆ ನಿಮ್ಮ ಪಂಚಾಯತಿಗೂ ಒಂದು ಗೌರವ ಇರುತ್ತೆ ಇಲ್ಲಿ ಬಂದಿರತಕ್ಕಂತ ಎಲ್ರಿಗೂ ಒಂದು ಗೌರವ ಇರುತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರಿಗೂ ಒಂದು ಅತ್ಯುತ್ತಮ ಗೌರವ ಇರುತ್ತೆ ಅದೊಂಚೂರು ಮಾಡ್ಕೊಡಿ ತದನಂತರ ಆಚಾರ ವಿಚಾರ ನಮ್ಮ ಆಚಾರ ಮಾಡ್ತೀವಿ ಮನೆಯಲ್ಲಿ ಪ್ರತಿಯೊಬ್ಬರು ಆಚಾರ ಮಾಡ್ತೀವಿ ನಮ್ಮ ದೇವರು ನಮ್ಮ ಕುಲದೇವರು ನಮ್ಮ ದೇವರು ನಮ್ಮ ದೇವಸ್ಥಾನ ನಾವು ಆ ದೇವಸ್ಥಾನಕ್ಕೆ ಹೋದ್ರೆ ಸರಿ ಅವ್ರ ಯಾರು ಹೇಳಿದ್ರು ಈ ದೇವಸ್ಥಾನಕ್ಕೆ ಹೋದ್ರೆ ಸರಿ ಅಂತ ಹೇಳ್ತೀವಿ
ಆದರೆ ನಮ್ಮ ಕಾನೂನಿನಲ್ಲಿ ನಮ್ಮ ಬದುಕೋದಕ್ಕೆ ಬಾಳೋದಕ್ಕೆ ಜೀವನ ರೂಪಿಸಿಕೊಳ್ಳೋದಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ